ಅದು 100 ಕೋಟಿ ನೆಟ್ ಅಂತ ಹೇಳೋದು. ಇಲ್ಲ ಕಲೆಕ್ಷನ್ ನಿಜವಾಗ್ಲೂ ಆಗ್ತಾ ಇದೆಯಾ? ಸೊ ಎಷ್ಟು ಕೋಟಿ ಆಗ್ಬೋದು ಅಂತ ಸರ್ ನಿಮ್ಮ ಮನ್ಸಿಗೆ? ಕಾಟೇರ್ ಕಿಂತ ಮುಂಚೆ ನಾವು ಕಾಂತಾರ ಸಿನಿಮಾ ನೋಡಿ, ಫಿಲಂ ODC 360 ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆ ವರ್ಕ್ಶಾಪ್ ಮಾಡಿದ್ಮೇಲೆ ಅವ್ರನ್ನ ಇಟ್ಕೊಂಡೇ ಒಂದು ಸಿನಿಮಾ ಮಾಡೋದು. ಹಳ್ಳಿಗಳಿಂದನೇ ಜಾಸ್ತಿ ಕನ್ಸು ಇಟ್ಕೊಂಡು ಬರೋರೇ ಜಾಸ್ತಿ ಜನ ಇದ್ದಾರೆ. ಅದನ್ನ 100% ಥಿಯೇಟರ್ ಅಲ್ಲೇ ರಿಲೀಸ್ ಆಗೋದು. ಇವಾಗ ನಮ್ಗೆ ಗಣೇಶ ಕೊಪ್ಪಂಡ ಮೇನ್ ಲೀಡ್ ಆಗಿ ಮಾಡಿದ್ರು, ಅವ್ರು ಇವತ್ತು ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಹಲೋ ನಮಸ್ತೆ, ನೀವು ನೋಡ್ತಾ ಇದ್ರ ಕೆ ಎಫ್ ಇನ್ಸೈಡರ್, ನಾನು ನಾಗಬಾಡ್ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನಮ್ಮ ಜೊತೆ ಕಾಟೇರ ಡಿಸ್ಟ್ರಿಬ್ಯೂಟರ್ ಹಾಗೂ ನಿರ್ದೇಶಕರು ಗುರು ದೇಶಪಾಂಡೆ ಸರ್ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಬೆಳಗಿನ ಪೋಸ್ಟರು ಸಂಚಲನ ಮೂಡಿಸಿದೆ 100 ಕೋಟಿ ಅಂತ. ಆಗಿದೆಯೋ ಇಲ್ವೋ ಏನು ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ ಅಂತ. ಅದರಿಂದ ಬಂದಿದ್ದ ಸರ್ರಿಗೆ ಶೇರ್ ಬಂದಿದೆ, ಯಾಕೆಂದ್ರೆ ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ವಿವರಿಸ್ತಾ ಹೋಗೋಣ. ಅಂಡ್ ಅವ್ರದ್ದು ಸ್ಕೂಲ್, ಆ್ಯಕ್ಟಿಂಗ್ ಸ್ಕೂಲ್ ಕೂಡ ಇದೆ, ಅದನ್ನು ಕೂಡ ಒಂದು ರೌಂಡ್ ಅಪ್ ಮಾಡಿ ತೋರಿಸ್ತೀನಿ ನಿಮಗೆ. ಸರ್, ಮೊದಲಿಗೆ ಬೆಳಗ್ಗೆನ ಒಂದು ಪೋಸ್ಟರು ಸಂಚಲನ ಮೂಡಿಸಿದೆ, ಏನಂದರೆ 100 ಕೋಟಿ ಆಗಿದೆ ಸಿನಿಮಾ ಅಂತ. ಸಿನಿಮಾ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಸರ್? ಅಂದರೆ ಅದು 100 ಕೋಟಿ ನೆಟ್ ಅಂತ ಹೇಳೋದು. ಆ್ಯಕ್ಚುಲಿ ಅದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಟೋಟಲ್ ಒಂದು 407 ಥಿಯೇಟ್ರು ಇನ್ನು ಅವ್ರು ಹೇಳ್ತಾ ಇರೋದು, ಅದ್ರ ಜೊತೆಗೆ 72 ಮಲ್ಟಿಪ್ಲೆಕ್ಸ್ ಅಂತ ಹೇಳ್ತಾರೆ. ಇದು ನೆಟ್ ಕಲೆಕ್ಷನ್ ಅಂತಂದರೆ ಟಿಕೆಟ್ ರೇಟಲ್ಲಿ GST ಅಮೌಂಟು ಆಮೇಲೆ ಸರ್ವಿಸ್ ಚಾರ್ಜ್ ಎರಡನ್ನ ಕಟ್ ಮಾಡಿ ಏನು ಸಿಗುತ್ತೆ ಅದಕ್ಕೆ ನೆಟ್ಟು ಅಂತ ನಾವು ಹೇಳೋದು. ಓಕೆನಾ? ಆ ನೆಟ್ ಅಮೌಂಟು ಕಲೆಕ್ಟ್ ಆಗಿರೋದು ಎಂಟೈರ್ ಕರ್ನಾಟಕ 120 ಹಿಡಿದು 400 ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ರೇಟ್ ಇದೆ. ಇದನ್ನು ನೆಟ್ ಕಲೆಕ್ಷನ್ ಅಂತ ಹೇಳೋದು. ನೆಟ್ ಕಲೆಕ್ಷನ್ 100 ಕ್ರೋರ್ಸ್ ಆಗಿದೆ ಅಂತ ಹೇಳೋದು. ಸರ್, ಅದರಲ್ಲಿ ಹೈದರಾಬಾದ್ ಕರ್ನಾಟಕ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದರೆ ಹೆಂಗೆ ಹೋಗಿದೆ ಸಿನಿಮಾ? ಯಾಕಂದರೆ ಇದು ಚರ್ಚೆ ಮೊನ್ನೆ ಒಂದು ವೈರಲ್ ಆಗಿತ್ತು ಒಂದು ವಿಡಿಯೋ, ಅದರಲ್ಲಿ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿದರು, ಅಷ್ಟಾಗಲಿಲ್ಲ ಕಲೆಕ್ಷನ್ ಆಗ್ತಿಲ್ಲ ಅಂತ ಹೇಳಿದರು. ಅದು ಏನು ಕೇಳಿರ್ಬೋದು, ಇಲ್ಲ ಕಲೆಕ್ಷನ್ ನಿಜವಾಗ್ಲೂ ಆಗ್ತಾ ಇದೆಯಾ, ಇಷ್ಟಾಗಿದೆಯಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸರ್ ಎಲ್ಲರಿಗೂ. ನಾನು ಅಂದರೆ ನಾನು ಫಿಗರ್ ಹೇಳೋಕ್ಕಾಗಲ್ಲ ಹೈದರಾಬಾದ್ ಕರ್ನಾಟಕ 100%. ನಾನೇನು ರಾಕ್ಲೈನ್ ಸರ್ಗೆ ದುಡ್ಡು ಕೊಟ್ಟಿದ್ದೀನಲ್ಲ, ಆ ದುಡ್ಡು ನನಗೆ ಫಸ್ಟ್ ವೀಕಲ್ಲಿ ಕವರ್ ಆಗುತ್ತೆ ಅಷ್ಟು ಮಾತ್ರ ಹೇಳ್ಬೋದು. ಇವತ್ತು ಆಲ್ರೆಡಿ ಗುರುವಾರ ಅಲ್ವಾ, ನನ್ನ ದುಡ್ಡು ನನಗೆ ಕವರ್ ಆಗುತ್ತೆ, ಫಸ್ಟ್ ವೀಕಲ್ಲೇ ಕವರ್ ಆಗುತ್ತೆ. ಈ ಪಿಕ್ಚರು ಎಲ್ಲ ಕಡೆ ನಾನು ಕೇಳಿದ್ದೀನಿ, ಅಂದರೆ ನಾನು ಮಾಡಿರೋ 5 ಡಿಸ್ಟಿಕ್ ಇದೆ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳು, ಬೀದರ್. ಈ 5 ಡಿಸ್ಟಿಕ್ಕಲ್ಲಿ 26 ಸೆಂಟ್ರ್ ಇದೆ. ಅಂದರೆ 26 ಸೆಂಟ್ರ್ ಅಂತಂದರೆ ಸುಮಾರು ಒಂದು 45-50 ಥಿಯೇಟ್ರ್ ಬರುತ್ತೆ. ನಾನು 26 ಥಿಯೇಟ್ರಲ್ಲಿ ಹಾಕಿದ್ದೀನಿ. ಒಂದೊಂದು ಊರಲ್ಲಿ ಡಬಲ್ ಡಬಲ್ ಥಿಯೇಟ್ರ್ ಹಾಕಿದ್ದೀನಿ. ಗಂಗಾವತಿ ಡಬಲ್ ಥಿಯೇಟ್ರ್ ಹಾಕಿದ್ದೀನಿ, ರಾಯಚೂರು ಡಬಲ್ ಥಿಯೇಟ್ರ್ ಹಾಕಿದ್ದೀನಿ, ಈ ಥರ ಡಬಲ್ ಡಬಲ್ ಥಿಯೇಟ್ರು ಒಂದೊಂದು ಊರುಗಳಲ್ಲಿ ಹಾಕಿದ್ದೀನಿ. ಎಲ್ಲ ಸೇರಿ ಒಂದು 27-28 ಥಿಯೇಟ್ರ್ ನಾನು ಹಾಕಿದ್ದೀನಿ. ನನಗೆ ಫಸ್ಟ್ ವೀಕಲ್ಲೇ ಅವ್ರಿಗೆ ಕೊಟ್ಟಿರೋ ದುಡ್ಡು ಕವರ್ ಆಗುತ್ತೆ. ಅಂದರೆ ಈ ಪಿಕ್ಚರ್ 50 ಹೋಗೇ ಹೋಗುತ್ತೆ ಎಲ್ಲ ಕಡೆಗೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಸರ್ ಬರ್ಡೇ 16 ಇದೆ ಅಲ್ವಾ, ಅಲ್ಲಿವರೆಗೂ ಈ ಪಿಕ್ಚರ್ ಎಲ್ಲ ಥಿಯೇಟ್ರಲ್ಲೂ ಈ ಪಿಕ್ಚರ್ ಇರುತ್ತೆ. ಅಂದರೆ ಎಲ್ಲಿವರೆಗೂ ಕಲೆಕ್ಷನ್ ಆಗುತ್ತೆ ನೀವೇ ಲೆಕ್ಕ ಹಾಕಿ. ಸರ್, ಅಂದರೆ ಇವಾಗ 100 ಕೋಟಿ ಆಗಿದೆ ಟೋಟಲ್ ಅಮೌಂಟ್ ಶೇರ್ ಅಲ್ದಲ್ಲೇನೆ? ನೀವು ಹೇಳಿದ ನೆಟ್ ಅಂತ ಹೇಳಿದ್ರಲ್ಲ, ನೆಟ್ ಆಗಿದೆ 100 ಕ್ರೋರ್ಸ್ ಆಗುತ್ತೆ. ಸರ್, ಎಷ್ಟು ಖುಷಿ ಇದೆ ಸರ್ ಒಂದು 100 ಕೋಟಿ ಸಿನಿಮಾಗೆ ನೀವು ಒಂದು ಕಾರಣಕರ್ತರು ಅಂದರೆ ನೀವು ಕೂಡ. ನಮ್ಮ ಏರಿಯಾ ಒಂದು ಇದೆಯಲ್ಲ, ನಮ್ಮ ಏರಿಯಾ ನಾವು ತೊಗೊಂಡಿದ್ದೀವಿ ಅಂದರೆ ನಮಗೆ ತುಂಬ ಹ್ಯಾಪಿ ಇದೆ. ಅಂದರೆ ನಾನು ಫಸ್ಟೇ ಕಾಟೇರ ಬಗ್ಗೆ ರಿಲೀಸ್ಗಿಂತ ಮುಂಚೆನೇ ನಾನು ಹೈದರಾಬಾದ್ ಕರ್ನಾಟಕ ತೊಗೊಂಡಿದ್ದೀನಿ ಅಂತಂದಾಗ ನಿಮ್ಮ ಚಾನಲಲ್ಲೂ ಮಾತಾಡಿದ್ದೀನಿ, ತುಂಬ ಚಾನಲ್ ಮಾತಾಡಿದ್ದೀನಿ. ನಾನು ರಿಲೀಸ್ಗಿಂತ ಬಿಫೋರೇ ಫಸ್ಟೇ ಹೇಳಿದ್ದೀನಿ ಇದು ಸೂಪರ್ ಹಿಟ್ ಸಿನಿಮಾ ಆಗುತ್ತೆ ಅಂತ ಡೆಫಿನೆಟ್ ಆಗಿ ನಾನು ಹೇಳಿದ್ದೀನಿ. ಅಷ್ಟು ಕಾನ್ಫಿಡೆಂಟ್ ಇರೋದಕ್ಕೋಸ್ಕರನೇ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರು ಒಂದು ಸಿನಿಮಾನ ತೊಗೊಳಕ್ಕೆ ಪಾಸಿಬಲ್ ಇರೋದು. ಯಾಕೆಂತಂದರೆ ಸಿನಿಮಾ ಮೇಲೆ ನಂಬಿಕೆ ಇರೋದಕ್ಕೆ. ಆ ಸಿನಿಮಾ ಮೇಲೆ ನಂಬಿಕೆ 100% ಇತ್ತು, ಆ ನಂಬಿಕೆ ಹಾಗೆ ಉಳಿಸ್ಕೊಂಡಿದೆ. ಇನ್ನೂ ಬ್ಲಾಕ್ ಬಸ್ಟರ್ ಆಗುತ್ತೆ ಈ ಪಿಕ್ಚರ್ ನನ್ನ ಪ್ರಕಾರ. ಸೊ, 1 ಕೋಟಿ ಆಗ್ಬೋದು ಅಂತ ಸರ್ ನಿಮ್ಮ ಮನಸ್ಸಿಗೆ? ನನ್ನ ಪ್ರಕಾರ ಒಂದು 100 ಕ್ರೋರ್ಸ್ ಫಸ್ಟ್ ವೀಕ್ ಆಗಿದೆ ಅಂತಂದರೆ ಇನ್ನೂ 100 ಕ್ರೋರ್ಸ್ ಆಗುತ್ತೆ ಅನಿಸುತ್ತೆ. 200 ಬೀಟ್ ಆಗುತ್ತೆ. ಸೊ, ಅಂದರೆ ಒಂದು ಕನ್ನಡ ಸಿನಿಮಾ ನಾನ್ ಪ್ಯಾನ್ ಇಂಡಿಯಾ ಹೋಗ್ದಲ್ಲೆ 200 ಬೀಟ್ ಆಗುತ್ತೆ ಅಂದರೆ ಒಂದು ದೊಡ್ಡ ವಿಷಯನೇ. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್? ಅಂದರೆ ನಾವು ನಾನ್ ಪ್ಯಾನ್ ಇಂಡಿಯಾ ಅಂತ ಇವಾಗ ಕಾಟೇರ್ಕ್ಕಿಂತ ಮುಂಚೆ ನಾವು ಕಾಂತಾರ ಸಿನಿಮಾ ನೋಡಿದ್ವಿ. ಕಾಂತಾರದವರು ಫಸ್ಟ್ ಬಂದುಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಅವ್ರೇನು ಸಿನಿಮಾ ಮಾಡಲಿಲ್ಲ. ಫಸ್ಟ್ ಅವರು ಕನ್ನಡಕ್ಕೆ ಅಂತಲೇ ಸಿನಿಮಾ ಮಾಡಿದ್ದು. ಕನ್ನಡಕ್ಕೆ ಸಿನಿಮಾ ಮಾಡಿದಾಗಲೂ ಅವ್ರಿಗೆ 200 ಕ್ರೋರ್ಸ್ ಇದು ಬಂದಿದೆ, ಕಲೆಕ್ಷನ್ಸ್ ಬಂದಿದೆ ಕರ್ನಾಟಕದಲ್ಲಿ ಮಾತ್ರನೇ ಆ ಪಿಕ್ಚರ್. ಯಾಕೆಂದರೆ 94-95 ಕ್ರೋರ್ಸ್ ಬಂದುಬಿಟ್ಟು ಅವರಿಗೆ ಶೇರೇ ಬಂದಿದೆ. ಶೇರ್ ಅಂದರೆ ಅದರದ್ದು ಟ್ರಿಬಲ್ ಪಟ್ಟು ಕಲೆಕ್ಷನ್ ಆಗಿರುತ್ತೆ. 250 ಅವ್ರಿಗೂ ಅವ್ರಿಗೆ ಕಲೆಕ್ಷನ್ ಆಗಿದೆ ಅಂತ ನನಗೆ ಗೊತ್ತದು. ಅದರಿಂದ ಡೆಫಿನೆಟ್ಟಾಗಿ ನಾನ್ ಕನ್ನಡ ನಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಕರ್ನಾಟಕದಲ್ಲಿ ಈ ಹಿಂದೆನೂ ಆಗಿದೆ. ಕಾಂತಾರ ಬಂದುಬಿಟ್ಟು 2ನೇ ವಾರ 3ನೇ ವಾರ ಅವರು ತೆಲುಗು ತಮಿಳು ಹಿಂದಿ ರಿಲೀಸ್ ಮಾಡಿರೋದು. ಆದರೆ ಅವರು ಫಸ್ಟ್ ವೀಕು ಬರೀ ಕನ್ನಡ ಸಿನಿಮಾ ಅಂತಲೇ ಅವರು ರಿಲೀಸ್ ಮಾಡಿದ್ದು. ಅದರಿಂದ ಆ ಪಿಕ್ಚರ್ ಮಾಡಿದೆ ಅಂದರೆ ಅದ್ರ 100% ಈ ಪಿಕ್ಚರ್ ಮಾಡೇ ಮಾಡುತ್ತಲ್ವಾ?
ಇವಾಗ ಅದು ಡಿಸ್ಟ್ರಿಬ್ಯೂಷನ್ ಒಂದು ಕಡೆ ಆಯಿತು, ಒಂದು ಕಡೆ ಅಲ್ಲಿಂದ ನಿಮಗೆ ಒಂದು ಸ್ವಲ್ಪ ಲಾಭದಲ್ಲಿದ್ದೀರಾ, ಆ ಹಣನ ಏನೇನೆಲ್ಲ ಮಾಡಬೇಕಂತ ಇದ್ದೀರಾ ನೆಕ್ಸ್ಟು? ಸಿನಿಮಾ ಸಿನಿಮಾ ಬಿಟ್ಟರೆ ಏನು ಗೊತ್ತಿಲ್ಲವಲ್ಲ ನಮಗೆ, ನಾವು 24 hours ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀವಿ, ಸಿನಿಮಾ ಬಗ್ಗೆನೇ ಯೋಚನೆಗಳು ಇರ್ತವೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಇವಾಗ ಒಂದು ಫಿಲಮ್ ODC 360 ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಅದರಲ್ಲಿ 15 ಹೊಸಬರನ್ನ ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡಿ ಒಂದು 10 ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಥರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂಟ್ರೆಸ್ಟ್ ಇರೋರನ್ನ ಒಂದು 10 ತಗೊಂಡು, ಒಂದು 5 ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಅಂದರೆ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನೋರನ್ನ ಇಟ್ಕೊಂಡು ಈ 3 ಒಂದು ವರ್ಕ್ಶಾಪ್ ಮಾಡಿ, ಒಂದು 20 ವರ್ಕ್ಶಾಪ್ ಮಾಡಿ, ಆ ವರ್ಕ್ಶಾಪ್ ಮಾಡಿದ ಮೇಲೆ ಅವ್ರನ್ನ ಇಟ್ಕೊಂಡೇ ಒಂದು ಸಿನಿಮಾ ಮಾಡೋದು, ಅವ್ರನ್ನ ಇಟ್ಕೊಂಡೇ ಒಂದು ಫ್ಯೂಚರ್ ಫಿಲಮ್. ಅದಕ್ಕೆ ನೀವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ? ಅದನ್ನ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಒಂದು ಫ್ಯೂಚರ್ ಫಿಲಮ್ ಮಾಡೋದು ಅಂದರೆ ಎಲ್ಲರೂ ಹೊಸಬರೇ ಇರ್ತಾರೆ, 15 ಆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಕನ್ನಡ ಚಿತ್ರರಂಗಕ್ಕೆ, ಒಂದು 10 ಡೈರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಕನ್ನಡ ಚಿತ್ರರಂಗಕ್ಕೆ. ಆ ಥರದ್ದೊಂದು ಹೊಸ ಥರದ್ದು ಅಂದರೆ ಇಲ್ಲಿವರೆಗೂ ತುಂಬ ಜನ ಡಿಸಪಾಯಿಂಟ್ ಆಗಿರ್ತಾರೆ, ನಾನು ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಅವಕಾಶ ಸಿಕ್ಕಿಲ್ಲ ನನಗೆಲ್ಲೂ. ಆ ಥರ ಅವಕಾಶ ಯಾರಿಗೆ ಸಿಕ್ಕಿಲ್ಲ ಅವರೆಲ್ಲ 100% ಈ ಫಿಲಮ್ ODC ಟ್ರೈ ಮಾಡಿದ್ರೆ, ಫಿಲಮ್ ODC ಸೇರ್ಬೇಕಂದ್ರೆ ಏನು ಆಡಿಷನ್ ಮೂಲಕ ತಗೊಂತೀರಾ? ಯಾಕೆಂದ್ರೆ ಸಿನಿಮಾನೇ ಮಾಡಿಸ್ಬೇಕು ಅವ್ರ ಕೈಲಿ, ಅದಕ್ಕೆ ಯಾವ ಥರ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಸರ್ ನೀವು? ಅಂದರೆ ಅವ್ರ ಬೇಸಿಕ್ ನಾನು ಹೇಳೋದೇನಂದ್ರೆ ಕನ್ನಡ ಓದಕ್ಕೆ ಮತ್ತು ಕನ್ನಡ ಬರೆಯೋಕ್ಕೆ ಬರಬೇಕು, ಬೇಸಿಕ್ ಇದು ನಾಲೆಜ್ ಇರಬೇಕು ಅವರಿಗೆ, ಬೇರೆ ಏನು ನಾನು ಅವ್ರ ಹತ್ರ ಏನು ಕೇಳಲ್ಲ. ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಬೇಕು, ಯಾಕೆಂದ್ರೆ ನಾನು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ, ಕನ್ನಡ ಸಿನಿಮಾ ಮಾಡ್ತಾ ಇರೋದ್ರಿಂದ ಬೇಸಿಕ್ ನಾಲೆಜ್ ಕನ್ನಡ ಓದಕ್ಕೆ ಕನ್ನಡ ಬರೆಯೋಕ್ಕೆ ಇವೆರಡು ಗೊತ್ತಿತ್ತು ಅಂತಂದರೆ ಅವ್ರನ್ನ ನಾವೇ 20 ಟ್ರೈನ್ ಮಾಡಿ ಯಾವ ಕ್ಯಾರೆಕ್ಟರ್ ಸೂಟ್ ಆಗ್ತಾರೋ ಅಂತ ಫಸ್ಟ್ ನೋಡಿ, ಯಾವ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ನೋಡಿಕೊಂಡು ಆ ಸ್ಕ್ರಿಪ್ಟನ್ನು ಇಟ್ಕೊಂಡು 20 ಅವ್ರಿಗೆ ವರ್ಕ್ಶಾಪ್ ಮಾಡಿ ಆ 20 ಆದಮೇಲೆ ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ. ನಮ್ಮ ಮೈತ್ರಿ, ಜಟ್ಟ, ಕನ್ನಡಿಗ ಅವೆಲ್ಲ ಸಿನಿಮಾ ಮಾಡಿದ್ರಲ್ಲ, BM ಗಿರಿರಾಜ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಆ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸರ್ ಅಂದರೆ ಈ ಹಿಂದೆ ಕೂಡ ಆ್ಯಕ್ಚುಲಿ ಇದರಲ್ಲಿ ಏನೋ ಅನ್ಅಫಿಷಿಯಲಿ ಟ್ರೈ ಮಾಡಿದ್ರಿ, ಯಾಕೆಂದರೆ ನಮ್ಮ ಮೊನ್ನೆ ಬಂದಂಥ ಪೆಂಟಗನಲ್ಲಿ ಕೂಡ ನಿಮ್ಮ ಇನ್ಸ್ಟಿಟ್ಯೂಷನ್ ಅವರೇ ತುಂಬ ಜನ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಜೊತೆ ಬಂದು ಇನ್ಸ್ಟಿಟ್ಯೂಷನ್ಗೆ ಬಂದಾದ್ಮೇಲೆ ತುಂಬ ಜನ ಇವಾಗ ಶಿವಣ್ಣ ಜೊತೆ ಇದು ಮಾಡ್ತಾರೆ, ಸಿನಿಮಾ ಮಾಡ್ತಿದ್ದಾರೆ, ಬಿಗ್ ಬಾಸ್ಗೆ ಹೋಗಿದ್ದಾರೆ ಇನ್ನೊಬ್ಬರು ಯಾರು, ಅಂದರೆ ಇದು ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಸರ್ ನಿಮ್ಮ ಜಿ ಅಕಾಡೆಮಿ? ಅಂದರೆ ಇವಾಗ ಖುಷಿ ಇದೆ, ನನಗೆ 100% ಸ್ಯಾಟಿಸ್ಫೈ ಇದೆ. ಯಾಕೆಂತಂದ್ರೆ ಆಕ್ಚುಲಿ ಕಾಟೇರದಲ್ಲಿ ರೈಟ್ರು ಕೂಡ ಇಲ್ಲಿಂದ ಜಿ ಅಕಾಡೆಮಿಯಲ್ಲಿ ಇದ್ರವರು ಇಲ್ಲಿ ನೀವು ಕೂಡ ಲಾಂಚ್ ಮಾಡಿ. ಕಾಟೇರದಲ್ಲಿ ರೈಟಿಂಗ್ ಅಲ್ಲಿರೋ ಜಡೇಶ್ ಬಂದ್ಬಿಟ್ಟು ನನ್ನ ಹತ್ರ ಒಂದು 10 ನನ್ನ ಜೊತೆ ಇದ್ರು, ನನ್ನ ಜೊತೆ ಕೆಲಸ ಮಾಡಿದ್ರು, ನಮ್ದೇ ಪ್ರೊಡಕ್ಷನ್ ಹೌಸ್ ಜೆಂಟಲ್ಮ್ಯಾನ್ ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು, ಇವಾಗ ಕಾಟೇರಗೆ ಹೋಗಿ ಕತೆ ಬರೆದು ಕತೆಗಾರರಾಗಿದ್ದಾರೆ, ಅದ್ರ ಜೊತೆ ಗುರು ಶಿಷ್ಯರು ಅಂತ ಒಂದು ಸಿನಿಮಾ ಮಾಡಿದ್ರು. ಅದಲ್ಲದೆ ತುಂಬ ಜನ ನನ್ನ ಸ್ಟೂಡೆಂಟ್ಸೇ ಇವತ್ತು ಸಿನಿಮಾ ಇಂಡಸ್ಟ್ರೀಲಿ ಬೇರೆ 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 ಹಂತದಲ್ಲಿದ್ದಾರೆ. ಅಂದರೆ ಇವಾಗ ಒಂದು 22 ಇಂಡಸ್ಟ್ರಿಗೆ ನಾವು ಬಂದು 23 ಆಯಿತು ಇಂಡಸ್ಟ್ರಿಗೆ ಬಂದು, 22-23 ನಾವು ಡೈರೆಕ್ಟರ್ ಆಗಿದ್ದೀವಿ, ಪ್ರೊಡ್ಯೂಸರ್ ಆಗಿದ್ದೀವಿ, ಡಿಸ್ಟ್ರಿಬ್ಯೂಟರ್ ಆಗಿದ್ದೀವಿ, ಏನೇನೆಲ್ಲ ಹಂತ ಕೊಟ್ಟಿರೋದು ಅದೆಲ್ಲ ಸಿನಿಮಾ ಇಂಡಸ್ಟ್ರಿನೇ ನಮಗೆ ಕೊಟ್ಟರು. 22-23 ಆಯಿತು, ಇವಾಗ 20 ಹುಡುಗ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ನೋನಿಗೆ, ನಾನು 23 ಇಂಡಸ್ಟ್ರೀಲಿ ಇದ್ದವನು ಏನು ಮಾಡೋಕ್ಕೆ ಸಾಧ್ಯ ಇದೆ? ಏನಾದರೂ ಮಾಡಬೇಕಲ್ವಾ? ಸುಮ್ಮನೆ ನಂದು ಮಾತ್ರ ಫ್ಯೂಚರ್ ನೋಡಿಕೊಂಡು ನಾನು ಮಾತ್ರ ನೋಡೋಕ್ಕಾಗಲ್ಲ, ಯಾಕೆಂದ್ರೆ ನಾನು 23 ಹಿಂದೆ ಬಂದಾಗ ನನಗೂ ಅವಕಾಶ ಕೊಟ್ಟಿದ್ದ ಚಿತ್ರರಂಗನೇ ಅಲ್ವ, ಆ ಥರ ಒಂದು ಅವಕಾಶ ಏನು ಮಾಡೋಕ್ಕೆ ಸಾಧ್ಯ ಇದೆ ಅಂತಂದಾಗ ಇದೊಂದು ಫಿಲಮ್ ODC 360 ಅಂತ ಮಾಡಿ ಅದರಲ್ಲಿ ಅವಕಾಶ ಸಿಗದೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ನನಗೆ ಅವಕಾಶ ಇಲ್ಲ ಅಂಥವ್ರಿಗೆ 100% ಅಂಥವ್ರಿಗೆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡ್ಬೋದು ಗುರು, 100% ಮಾಡ್ತೀಯ ನೀನು ಅಂತ ತೋರ್ಸೋಕ್ಕೆ ಈ ಇದನ್ನು ಮಾಡ್ತಾ ಇರೋದು. ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ ಇಲ್ಲಿವರೆಗೂ ಚಿತ್ರರಂಗದಲ್ಲಿ ಅಂಥವ್ರು ದಯವಿಟ್ಟು ಬಂದು ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ 100% ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದು, ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ಬೋದು, ಇಲ್ಲ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ಬೋದು. ಈ 3 ಡಿಪಾರ್ಟ್ಮೆಂಟಲ್ಲಿ 100% ನೀವು ಕೆಲಸ ಮಾಡ್ಬೋದು. ಒಂದು ಫ್ಯೂಚರ್ ಫಿಲಮಲ್ಲಿ ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, 7 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ನನ್ನ ಜೊತೆನೆ BM ಗಿರಿರಾಜ್ ಸೇರ್ಕೊಂಡಿದ್ದಾರೆ, ಅವರು ಒಂದು 7-8 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ, ಈ ಥರದ್ದು ಇಬ್ಬರ ಜೊತೆಗೆ ನೀವು ಒಂದು ಫಿಲಮ್ನ ಕೆಲಸ ಮಾಡ್ಬೋದು. ಸರ್ ಅಂದರೆ ಇದಕ್ಕೆ ಸೇರ್ಕೊಳಕ್ಕೆ ರೂರಲಿಂದ ಆಯ್ಕೆ ಮಾಡ್ತೀರಾ ಇಲ್ಲ ಇನಿ ಕನ್ನಡ ಮತ್ತೆ ಬರೆಯೋಕ್ಕೆ ಓದಕ್ಕೆ ಬಂದರೆ? ಎಲ್ಲಿಂದ ಬೇಕಾದರೂ ಬರಲಿ, ನನಗೆ ಹೆಚ್ಚು ಗ್ರಾಮೀಣ ಪ್ರತಿಭೆಗಳು ಬಂದರೆ ತುಂಬ ಒಳ್ಳೆಯದು. ಹಳ್ಳಿಗಳಿಂದನೇ ಜಾಸ್ತಿ ಕನ್ಸು ಇಟ್ಕೊಂಡು ಬರೋರೇ ಜಾಸ್ತಿ ಜನ ಇದ್ದಾರೆ, ಅಂಥವ್ರು ಬಂದ್ರೂ ಅವಕಾಶಗಳು ಗ್ಯಾರಂಟಿ ಸಿಗುತ್ತೆ. ನಾನು ಒಂದೇ ರಿಕ್ವೈರ್ಮೆಂಟು, ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಬೇಕು, ಇದು ಒಂದೇ ರಿಕ್ವೈರ್ಮೆಂಟ್. ಟೀಚಿಂಗ್ ಯಾರ್ಯಾರೆಲ್ಲ ತಗೊಳ್ತೀರಾ ಸರ್ ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ? ಕೋರ್ಸ್ಗೆ ಅಂತ ಬರೋರನ್ನ ತುಂಬ ಜನ ಡೈರೆಕ್ಟರ್ಸ್ ತೊಗೊಳ್ತಾರೆ, ನಮ್ಮ ಶಶಾಂಕ್ ಅವ್ರು ತೊಗೊಳ್ತಾರೆ, ಮೊನ್ನೆ ಒಂದು
ಕೌಶಲ್ಯ ಸುಪ್ರಜಾರಮ್ಮ ಡೈರೆಕ್ಟ್ರು ಅವ್ರು ಬಂದು ತಗೊಳ್ತಾರೆ. ಆಕಾಶ್ ಶ್ರೀವಾತ್ಸವ್ ಶಿವಾಜಿ ಸೂರತ್ಕಲ್ ಮಾಡಿದ್ರು ಅವ್ರು ಬರ್ತಾರೆ. ಚೇತು ಬರ್ತಾರೆ ನಮ್ಮ ಭರ್ಜರಿ ಬಹದ್ದೂರ್ ಮಾಡಿದ್ರು. ಮಾಸ್ತಿಯವರು ಬರ್ತಾರೆ ಡೈಲಾಗ್ ರೈಟ್ರು. ರಘು ನಿಡುವಳ್ಳಿ ಅವರು ಬರ್ತಾರೆ. ಎ ಪಿ ಅರ್ಜುನ್ ಅವ್ರು ಬರ್ತಾರೆ. ಬಿ ಎಂ ಗಿರಿರಾಜ್ ಅವ್ರು ಬರ್ತಾರೆ. ಎಸ್ ಡಿ ಅರವಿಂದ್ ಅವ್ರು ಬರ್ತಾರೆ. ಈ ಥರ ಸಿನಿಮಾ ರಂಗದಲ್ಲಿ ಇವತ್ತು ಎಷ್ಟೆಲ್ಲ ಬ್ಯುಸಿ ಇದೆ ಡೈರೆಕ್ಟರ್ಸ್ ಇದಾರಲ್ಲ, ಅಷ್ಟು ಜನ ಡೈರೆಕ್ಟರ್ಸ್ ಬರ್ತಾರೆ. ಅದಾದಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮ ಇವರು ಬರ್ತಾರೆ, ಮೋಹನ್ ಅವ್ರು ಬರ್ತಾರೆ, ಮೋಹನ್ ಬಿ ಕೆರೆ ಅವ್ರು ಬರ್ತಾರೆ. ಮ್ಯೂಸಿಕ್ ಡೈರೆಕ್ಟರು ವಿ ಶ್ರೀಧರ್ ಸಂಭ್ರಮ್ ಬರ್ತಾರೆ. ಅದಾದಮೇಲೆ ಕದ್ರಿ ಮಣಿಕಂಠ ಕದ್ರಿ ಅವರು ಬರ್ತಾರೆ. ಎಡಿಟಿಂಗಿಗೆ ಬಂದ್ಬಿಟ್ಟು ವಿಕ್ರಮ್ ಅಂತ ಬರ್ತಾರೆ. ಪ್ರತಿ ಡಿಪಾರ್ಟ್ಮೆಂಟು ಸಿನಿಮಾ ಮಾಡುವಂಥ ಇವಾಗ ಏನು ಸಿನಿಮಾ ಮಾಡ್ತಾ ಇದ್ದಾರೆ, ಅಷ್ಟು ಜನ ರೈಟರ್ಸು ಡೈರೆಕ್ಟರ್ಸು ಕ್ಯಾಮ್ರಾಮ್ಯಾನು ಅವರೆಲ್ಲರೂ ಬಂದು ಅವರೇ ಇಲ್ಲಿ ಮೇಜರ್ ಕ್ಲಾಸಸ್ನ ತಗೊಳ್ಳೋದು. ಸರಿ, ಇದೆಲ್ಲ ಅಂದರೆ ಇವಾಗ ಒಡಿಸಿ 360 ಸೇರಕ್ಕೆ ಬಂದವ್ರಿಗೂ ಎಲ್ಲ ಕ್ಲಾಸಸ್ ಮಾಡಿ ಪ್ರಿಪೇರ್ ಆಗಿ ಸಿನಿಮಾ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ, ಈ ಸಿನಿಮಾನ ರಿಲೀಸ್ ಎಲ್ಲಾಗುತ್ತೆ ಅಂತ ಸರ್? ಈ ಸಿನಿಮಾ 100% ಥಿಯೇಟರಲ್ಲೇ ರಿಲೀಸ್ ಆಗೋದು. ಇವಾಗ ನಮ್ಗೆ ಎಕ್ಸಾಂಪಲ್ ಏನು ಅಂತಂದರೆ, ನಾವು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದ್ದು 2022 ಏಪ್ರಿಲಲ್ಲಿ ಸಿನಿಮಾ ರಿಲೀಸ್ ಆಯಿತು. ಅದರಲ್ಲಿ 5 ಕತೆ 5 ಜನ ಡೈರೆಕ್ಟ್ ಮಾಡಿದ್ದು. ಅದರಲ್ಲಿ ನಾನು ಒಂದು ಕತೆ ಡೈರೆಕ್ಟ್ ಮಾಡಿದ್ದೆ. ಆಕಾಶ್ ಶಿವಾತ್ಸವ್ ಒಂದು ಮಾಡಿದರು, ಚಂದ್ರಮೋಹನ್ ಅವರು ಒಂದು ಮಾಡಿದರು, ಅದಾದಮೇಲೆ ನಮ್ಮ ರಾಘು ಒಂದು ಮಾಡಿದರು, ಆಮೇಲೆ ಕಿರಣ್ ಅಂತ ಒಬ್ಬ ಹೊಸಬ ಮಾಡಿದ್ದ. ಅಷ್ಟೂ ಜನರಲ್ಲಿ ಹೊಸ ಫೇಸ್ಗಳು ಎಲ್ಲ ಅಕಾಡೆಮಿಯಿಂದನೇ ನಾವು ಬಳಸಿದ್ದು ಅಲ್ವಾ. ರಾಘು ಶಿವಮೊಗ್ಗ ಮಾಡಿದ್ರು ಕತೆಗಳಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡಿದವನು ನಮ್ಮ ಹುಡುಗನೇ ಅವನು. ಅದರಲ್ಲಿ ತನಿಷ್ಯ ಕೊಪ್ಪಂಡ ಮೇನ್ ಲೀಡ್ ಆಗಿ ಮಾಡಿದ್ರು, ಅವ್ರು ಇವತ್ತು ಬಿಗ್ ಬಾಸ್ ಅಲ್ಲಿದ್ದಾರೆ ಅಲ್ವಾ. ಅದಾದಮೇಲೆ ಕಿರಣ್ ಡೈರೆಕ್ಟ್ ಮಾಡಿದ, ಅದರಲ್ಲಿ ನನ್ನ ಪ್ರೀತಿಕಾ ದೇಶಪಾಂಡೆ ನನ್ನ ವೈಫ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ರವಿಶಂಕರ್ ಅವ್ರು ಮಾಡಿದ್ರು, ಆಮೇಲೆ ಕೃಷ್ಣವಂಶಿ ಅಂತ ಒಬ್ಬ ಮಾಡಿದ್ದ. ಅವನು ಇವತ್ತು ಶಿವರಾಜ್ಕುಮಾರ್ ಅವ್ರ ಮಗಳ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾನೆ. ಅವರೆಲ್ಲರಿಗೂ ಇದೊಂದು ಬುನಾದಿನೇ ಹಾಕ್ಕೊಟ್ಟಿರ್ತಾನೆ. ಅಷ್ಟು ಜನ ಆ್ಯಕ್ಟ್ರೆಸ್ಗೆ ಒಂದು ಬುನಾದಿನೇ ಹಾಕ್ಕೊಟ್ಟಿದ್ದು ಪೆಂಟಗನ್. ಅಷ್ಟು ಜನ ಇವತ್ತು ಹೋಗಿ ಬೇರೆ 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 ಸಿನಿಮಾಗಳಲ್ಲಿ, ಬೇರೆ ಬೇರೆ ಸೀರಿಯಲ್ಗಳಲ್ಲಿ, ಬಿಗ್ ಬಾಸ್ಗಳಲ್ಲಿ, ರೈಟಿಂಗಲ್ಲಿ ಎಷ್ಟು ಜನ ಬ್ಯುಸಿ ಆಗಿದ್ದಾರಲ್ವಾ. ಇವಾಗ ಅಷ್ಟು ಜನಕ್ಕೆ ಒಂದು ಸಿನಿಮಾ ಲೈಫ್ ಕಟ್ಟಿಕೊಟ್ಟಿದೆ ಅಂತಂದರೆ ಯಾಕೆ ಇನ್ನೊಂದು ಸಿನಿಮಾ ಮಾಡಬಾರ್ದು? ಇನ್ನೊಂದು ಸ್ವಲ್ಪ ಜನಕ್ಕೆ ಇಂಡಸ್ಟ್ರಿಯಲ್ಲಿ ಮತ್ತೆ ತಿರ್ಗಾ ಒಂದು ಲೈಫ್ ಆಗಬಾರ್ದು ಅಲ್ವಾ? ಆ ಉದ್ದೇಶದಿಂದ ಈ ಸಿನಿಮಾ ಮಾಡ್ತಾ ಇರೋದು. ಇಂಡಸ್ಟ್ರಿಗೆ ಹೀರೋಸು ಡೈರೆಕ್ಟರ್ಸು ಇಲ್ಲ ಅಂತ ಇಂಡಸ್ಟ್ರಿಯಲ್ಲಿ ತುಂಬ ಜನ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮ ಅಕಾಡೆಮಿಯಿಂದ ಇನ್ನೂ ಹೆಚ್ಚೆಚ್ಚು ಹೀರೋಸು ಮತ್ತು ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸ್ ಬರಲಿ. ಆ್ಯಂಡ್ ODC 360 ಮೊದಲನೇದು ಅನ್ನಿಸ್ತಾ ಇತ್ತು ನನಗೆ ಈ ಥರ ಕಾನ್ಸೆಪ್ಟು. ಶುಭವಾಗಲಿ ಸರ್. ಅಷ್ಟೇ, ಥ್ಯಾಂಕ್ ಯು.